ಭಾರತದ ಪಿಕಾಸೊ ಎಂದು ಕರೆಯಲ್ಪಡುವ ಮತ್ತು ಆಕ್ರಮಣಕಾರಿ ರೇಖೆಗಳು ಮತ್ತು ದಪ್ಪ ಬಣ್ಣದ ಅನ್ವೇಕೆಯ ಕಲಾವಿದ ಅಭಿವ್ಯಕ್ತಿಯ ನೆಲೆಯಲ್ಲಿ ತಮ್ಮದೇ ಆದ ಶೈಲಿಯನ್ನು ರೂಪಿಸಿಕೊಂಡ ಫ್ರಾನ್ಸಿಸ್ ನ್ಯೂಟನ್ ಸೋಜಾ ಭಾರತದ ಪ್ರಭಾವಶಾಲಿ ಕಲಾವಿದರಲ್ಲಿ ಒಬ್ಬರು. ಸೋಜಾ ಅವರು ಗೋವಾ ರಾಜ್ಯದ ಸಾಲೆಗಾವ್ ಎಂಬ ಸಣ್ಣ ಪಟ್ಟಣದಲ್ಲಿ April 12, 1924 ಜನಿಸಿದರು. ಸೋಜಾ ಅವರು ಬಾಂಬೆಯ ಸರ್ ಜೆ ಜೆ ಸ್ಕೂಲ್ ಆಫ್ ಆರ್ಟ್ನಲ್ಲಿ ಅಧ್ಯಯನ ಮಾಡುತ್ತಿದ್ದರು. ಆದರೆ ಕ್ವಿಟ್ ಇಂಡಿಯಾ ಚಳವಳಿಗೆ ಬೆಂಬಲ ನೀಡಿದ್ದರಿಂದ ಅವರನ್ನು 1942 ಆ ಶಾಲೆಯಿಂದ ಹೊರಹಾಕಲಾಯಿತು. ಸೋಜಾ ಅವರು 1947 ಬಾಂಬೆ ಪ್ರೋಗ್ರೆಸಿವ್ ಆರ್ಟಿಸ್ಟ್ ಗ್ರೂಪ್ ಅನ್ನು ಸಹ ಸ್ಥಾಪಿಸಿದರು. ಗೋವಾದಲ್ಲಿ ಕ್ಯಾಥೋಲಿಕ್ ಆಗಿ ಬೆಳೆದ ಸೋಜಾ ಆರಂಭದಲ್ಲಿ ಚರ್ಚ್ ಮತ್ತು ಸಂಪ್ರದಾಯಗಳಿಂದ ಆಕರ್ಷಿತರಾಗಿದ್ದರು. ಕ್ಯಾಥೋಲಿಕ್ ಧರ್ಮದ ದೃಶ್ಯ ಸಂಸ್ಕೃತಿಯು ಅವರ ಕೆಲಸದ ಮೇಲೆ ಪ್ರಭಾವ ಬೀರುತ್ತದೆ. ಸೋಜಾ ಅವರು ತಮ್ಮ ವರ್ಣಚಿತ್ರಗಳ ಮೂಲಕ ಚರ್ಚಿನ ಬೂಟಾಟಿಕೆ, ಶ್ರೀಮಂತರ ದೌರ್ಜನ್ಯ ಮತ್ತು ಭಾರತದಂತಹ ದೇಶದಲ್ಲಿ ಲೈಂಗಿಕತೆಯ ದಬ್ಬಾಳಿಕೆಯನ್ನು ಅವರು ಖಂಡಿಸಿದರು. ಸೋಜಾ ಅವರ ಕೃತಿಗಳಲ್ಲಿ ಸ್ತ್ರೀ ನಗ್ನತೆ, ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ದ್ವಂದ್ವತೆ, ವಿರೂಪಗೊಂಡ ಮುಖರಹಿತ ದೇಹಗಳು ಮತ್ತು ಕ್ರಿಸ್ತನ ಸಿಲುಬೆಗೇರಿಸುವಿಕೆಯ ಹಿಂಸಾತ್ಮಕ ದೃಶ್ಯಗಳು, ಇಂದ್ರಿಯ ಮತ್ತು ಕಾಮ ಪ್ರಚೋದಿತ ವಿಷಯಗಳನ್ನು ಸೋಜಾ ಅವರ ಕಲಾಕೃತಿಗಳಲ್ಲಿ ಕಾಣಬಹುದು. ಸೋಜಾ ಅವರ ಕಲಾಕೃತಿಗಳನ್ನು ಭಾರತದ ನವದೆಹಲಿ, ಲಂಡನ್ ಯುಕೆ, ಜಪಾನ್, ಇಸ್ರೇಲ್, ಆಸ್ಟ್ರೇಲಿಯಾ, ಲಂಡನ್ ಯುಕೆ ಮುಂತಾದ ಕಡೆಗಳಲ್ಲಿ ಸಂಗ್ರಹಿಸಲಾಗಿದೆ. ಸೋಜಾ ಅವರು ವರ್ಡ್ಸ್ ಆ್ಯಂಡ್ ಲೈನ್ಸ್ ಎಂಬ ಆತ್ಮಚರಿತೆಯನ್ನು ಬರೆದಿದ್ದಾರೆ ಮತ್ತು ಸೋಜಾ ಅವರ ಜನನ ಕಲಾ ಕೃತಿಯು 2008 ವಿಶ್ವ ಹರಾಜು ದಾಖಲೆಯನ್ನು ಸ್ಥಾಪಿಸಿತು. ಸೋಜಾ ಅವರು 1967 ಗುಗೆನಿಮ್ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದರು. ಎಫ್ಎನ್ ಸೋಜಾ ಅವರು March 28, 2002 ಹೃದಯಾಘಾತದಿಂದ ನಿಧನರಾದರು.